ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ನಿನ್ನೆಯಷ್ಟೇ COVID-19 ಟೆಕ್ನಿಕಲ್ ಕಮಿಟಿ ಮೈಸೂರಿಗೆ ಭೇಟಿ ನೀಡಿ ವರದಿ ನೀಡಿದೆ. ಆ ವರದಿಯಂತೆ ದಸರಾ ಮಾಡ್ತೇವೆ ಅಂತ ಮೈಸೂರಿನಲ್ಲಿ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಟೆಕ್ನಿಕಲ್ ಕಮಿಟಿ ನೀಡಿರೋ ವರದಿಯಂತೆ ದಸರಾ ಸಿದ್ಧತೆ ಮಾಡಿದ್ದು, ಉದ್ಘಾಟನಾ ಕಾರ್ಯಕ್ರಮಕ್ಕೆ 200 ಮಂದಿ, ಜಂಬೂ ಸವಾರಿಗೆ 300 ಮಂದಿ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಮಂದಿಗೆ ಅವಕಾಶ ನೀಡಿದ್ದಾರೆ. ಟೆಕ್ನಿಕಲ್ ಕಮಿಟಿ ಅವರ ಸಲಹೆ ಬಿಟ್ಟು ಪರ್ಯಾಯ ವ್ಯವಸ್ಥೆ ಮಾಡೋದಿಲ್ಲ. ಬೆಟ್ಟದಲ್ಲಿ 200 ಮಂದಿಯ ಒಳಗೆ ಕಾರ್ಯಕ್ರಮ ಮಾಡ್ತೀವಿ. ನಗರದಲ್ಲಿ ಎಲ್ಲಿಯೂ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ, ಜನ ಗುಂಪು ಸೇರಬಾರ್ದು, ಎಲ್ಲಿಯೂ ಬಹಿರಂಗವಾಗಿ ಕಾರ್ಯಕ್ರಮ ನಡೆಸಬಾರ್ದು ಅಂತ ಹೇಳಿದರು. ಇನ್ನು ಕೇರಳದ ಓಣಂ ಹಬ್ಬದ ಉದಾಹರಣೆ ವಿಚಾರ ಸಂಬಂಧ ಪ್ರತಿಕ್ರಿಯೆ ನೀಡಿದ ಸಚಿವರು, ಕೇರಳವೇ ಬೇರೆ, ದಸರಾನೇ ಬೇರೆ, ಅಲ್ಲಿನ ಪರಿಸ್ಥಿತಿಗೂ ಇದಕ್ಕೂ ಸಂಬಂಧ ಇಲ್ಲ, ಆದರೂ ಟೆಕ್ನಿಕಲ್ ಸಲಹೆಯಂತೆ ದಸರಾ ಮಾಡ್ತೀವಿ, ಈ ಬಾರಿ ದಸರಾಗೆ ಒಂದೇ 1 ರೂಪಾಯಿ ಖರ್ಚು ಮಾಡಿಲ್ಲ, ಇನ್ನು ದಸರಾ ಬಜೆಟ್ ಬಗ್ಗೆ ಪ್ಲಾನಿಂಗ್ ಆಗಿಲ್ಲ, ಟೆಕ್ನಿಕಲ್ ಕಮಿಟಿ ವರದಿ ಕೊಟ್ಟಿದೆ, ಅದರ ಸೂಚನೆಯಂತೆ ಕಾರ್ಯಕ್ರಮ ರೂಪಿಸುತ್ತೇವೆ, ಆ ಕಾರ್ಯಕ್ರಮಗಳಿಗೆ ಎಷ್ಟು ಹಣ ಬೇಕು ಅಂತ ಈಗ ತೀರ್ಮಾನ ಮಾಡ್ತೀವಿ, ಕಳೆದ ಬಾರಿಯ ಹಣ ಬಾಕಿ ಇದೆ, ಸರ್ಕಾರಕ್ಕೆ ಹಣಕಾಸು ಇಲಾಖೆಗೆ ಮನವಿ ಮಾಡಿದ್ದೇವೆ, ಶೀಘ್ರದಲ್ಲಿ ಆ ಹಣವನ್ನು ತಂದು ಬಾಕಿ ಇರುವ ಬಿಲ್ ಪಾವತಿಸುತ್ತೇವೆ ಎಂದು ತಿಳಿಸಿದರು. ಸರ್ಕಾರ ಈಗ ಏನು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದಾರೆ ಅದ್ರ ಪ್ರಕಾರನೇ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೀವಿ. ಎಕ್ಸ್ಪರ್ಟ್ ಕಮಿಟಿ ಏನು ಮಾಡಿದ್ದಾರೆ ಅದ್ರ ವಿರುದ್ಧ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಬೆಟ್ಟದ ಮೇಲೆ 200 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, 200 ಜನ ಒಳಗಡೆ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ಲೈವ್ ಮಾಡ್ತಾ ಇದರಿಂದ 50 ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. 50 ಜನಕ್ಕೆ ಮಾತ್ರ ಅಲ್ಲಿ ಕುಳಿತುಕೊಳ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೇವೆ. ಆಮೇಲೆ ಜಂಬೂ ಸವಾರಿ ಇನ್ಕ್ಲೂಡಿಂಗ್ ಆಫೀಸರ್ಸ್, ಮೀಡಿಯಾ ಆ್ಯಂಡ್ ಅದರ್ಸ್ 300 ಜನ ಅಂತ ಇದ್ದಾರೆ, ಅದನ್ನು ಲೈವ್ ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ಇದೆ. ಆ ಥರ 300 ಜನ ಅನ್ನೋಕ್ಕೆ ಹೋದರೆ ಈಗ ನೀವೇ ಮಾಧ್ಯಮದವರು 350 ಜನ ಇದ್ದೀರಿ, ಅದು 50 ಜನಕ್ಕೆ ಲಿಮಿಟ್ ಮಾಡ್ತೀವಿ. ಪೊಲೀಸ್ನವ್ರಿಗೆ 100 ಜನ ಇದ್ದರೆ 50 ಜನಕ್ಕೆ ಲಿಮಿಟ್ ಮಾಡ್ತೀವಿ. ನಾವು ಜನಪ್ರತಿನಿಧಿಗಳು 50 ಜನ ಇರ್ತೀವಿ, 25 ಜನಕ್ಕೆ ಲಿಮಿಟ್ ಮಾಡ್ತೀವಿ. ಹಂಗೆ 300 ಜನಕ್ಕೆ ಲಿಮಿಟ್ ಮಾಡಿ ಅವರಿಗೆ ಪಾಸಿಟಿವ್ ಇದೆಯಾ ಎಲ್ಲ ಇದೆಯಾ ರಿಪೋರ್ಟ್ ಎಲ್ಲ ಮಾಡ್ತಕ್ಕಂಥದ್ದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೀವಿ. ಎಕ್ಸ್ಪರ್ಟ್ ಕಮಿಟಿ ಏನಿದೆ ಅದನ್ನು ಅದೇ ಥರ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತೀವಿ. ಲೈಟಿಂಗ್ ಈಗ ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಮತ್ತೊಮ್ಮೆ, ಹೈ ಪವರ್ ಕಮಿಟಿಲಿ ತೀರ್ಮಾನ ಆಗಿದೆ, ಯಾರು ಮುಖ್ಯಮಂತ್ರಿಗಳೇ ಕಾಪಿ ನಿಮಗೆ ಕೊಡ್ತೀನಿ ತೆಗೆದುಕೊಳ್ಳಿ. ನಂಬರ್ 1 ಇದರಲ್ಲಿ ತೀರ್ಮಾನ ಉದ್ಘಾಟನೆ ಮಾಡ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ, 2ನೇದು ಸಾಂಸ್ಕೃತಿಕ ಕಾರ್ಯಕ್ರಮ ಸರಳವಾಗಿ ಮಾಡಬೇಕು ಅಂತಕ್ಕಂಥದ್ದು 2ನೇ ತೀರ್ಮಾನ, 3ನೇ ತೀರ್ಮಾನ ಲೈಟಿಂಗ್ ಕಳೆದ ಸಲ ಯಾವ ಥರ ಮಾಡಿದರು ಅದೇ ಥರ ಲೈಟಿಂಗ್ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಹೈ ಪವರ್ ಕಮಿಟಿ ಆದೇಶ. ಹೈ ಪವರ್ ಕಮಿಟಿ ಆದೇಶವನ್ನು ನಾವು ಪಾಲನೆ ಮಾಡಲೇಬೇಕಾದ ನನ್ನ ಕರ್ತವ್ಯ. ಆದ್ರೂ ಜಾಸ್ತಿ ಆಗ್ತದೆ ಅಂತೇಳಿ ಮೊನ್ನೆ ಕಮಿಟಿಲಿ ಏನು ಮಾಡೋದು, 100 ಕಿಲೋಮೀಟ್ರ್ ಇದ್ದದ್ದನ್ನು 50 ಕಿಲೋಮೀಟ್ರ್ ಮಾತ್ರ ಮಾಡಿದ್ದೇವೆ. ಈಗ ಇದರಲ್ಲಿ ಈ ಎಕ್ಸ್ಪರ್ಟ್ ಕಮಿಟಿನೂ ಕೂಡ ಕೆಲವು ಸಜೆಷನ್ ಕೊಟ್ಟಿದ್ದಾರೆ. ಇದಾದಮೇಲೆ 12 ಗಂಟೆಗೆ DC ಅವ್ರನ್ನ ಪೊಲೀಸ್ ಕಮಿಷನರ್ನ ಕರೆದಿದ್ದೇನೆ, ಅದರಲ್ಲಿ ಚರ್ಚೆ ಮಾಡಿ ಇದರಲ್ಲಿ ಏನಿದೆ ಅದನ್ನು ಫಾಲೋಅಪ್ ಮಾಡ್ತೀನಿ. ಯಾವುದೂ ಕೂಡ ಸಾರ್ವಜನಿಕರಿಗೆ ಮೈಸೂರಿಗೆ ವಿರುದ್ಧವಾಗಿ ನಾನು ಹೋಗ್ತಕ್ಕಂಥದ್ದಲ್ಲ, ಕಲೆಕ್ಟಿವ್ ಡಿಸಿಷನ್. ಈಗ 58 ಜನ ಹೈ ಪವರ್ ಕಮಿಟಿಲಿದ್ದಾರೆ, ಹೈ ಪವರ್ ಕಮಿಟಿಲಿ ತೀರ್ಮಾನ ಮಾಡಿದ್ದನ್ನು ನಾನು ಪಾಲನೆ ಮಾಡಬೇಕಾ, ನಾನು ವೈಲೇಟ್ ಮಾಡಬೇಕಾ? ಅದರಿಂದ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಹಾಕಿ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಅವ್ರೇನು ಹೇಳ್ತಾರೆ, ಎಕ್ಸ್ಪರ್ಟ್ ಕಮಿಟಿ ಏನು ಹೇಳ್ತಾರೆ ಅದೆಲ್ಲೂ ಫಾಲೋ. ಗೋಲ್ ಮೇಲೆ ಆಗಿಲ್ಲ ಇವರೇ, ಹೊನ್ನೇಗೌಡ ಅಂತ ಜೀವಂತವಾಗಿರ್ತಕ್ಕಂಥ ವ್ಯಕ್ತಿ, ST ಹೊನ್ನೇಗೌಡ ಅಂತಕ್ಕಂಥ ಅವರು ಸತ್ತೋಗಿರ್ತಕ್ಕಂಥ ವ್ಯಕ್ತಿ, ಅದನ್ನು ಕಂಪ್ಲೇಂಟ್ ಮಾಡಿ 64 ಎನ್ಕ್ವೈರಿ ಆಗಿದೆ. 64 ಎನ್ಕ್ವೈರಿಲಿ ಹೊನ್ನೇಗೌಡ ಜೀವಂತವಾಗಿರ್ತಕ್ಕಂಥ ಅವನಿಗೆ ಲೋನ್ ಕೊಟ್ಟಿದ್ದಾರೆ, ಸಾಲ ಮನ್ನಾ ಆಗಿದೆ. ಯಾರು ಕಂಪ್ಲೇಂಟ್ ಮಾಡಿದಾರಲ್ಲ ಅವ್ರ ಹೆಸರಿಗೆ ಸಾಲ ಆಗಲಿಲ್ಲ, ಅದು ತನಿಖೆ ಆಗಿದೆ. 64 ಎನ್ಕ್ವೈರಿನೂ ಕೂಡ ಆಗಿದೆ, ಅದು ಪ್ರೂವ್ ಆಗಿದೆ. ಒಬ್ಬರು ಅಡ್ವೊಕೇಟು ಬೇಕು ಅಂತಲೇ ಅದನ್ನು ಈ ಟೈಮಲ್ಲಿ ಅದನ್ನು ಕೊಟ್ಟು ಮಿಸ್ಗೈಡ್ ಮಾಡಿದ್ದಾರೆ. ಇದು ಆಲ್ರೆಡಿ ಎನ್ಕ್ವೈರಿ ಆಗಿದೆ, ರಿಪೋರ್ಟು ಇದೆ. ಆ 64 ರಿಪೋರ್ಟನ್ನು ಬೇಕಾದ್ರೆ ತಮ್ಮ ಆಫೀಸಿಗೆ ಕಳಿಸ್ತೀನಿ. ಅನೇ ನಾನು ಸುವರ್ಣ ನ್ಯೂಸ್ ಬಂದಾದಮೇಲೆ ನಾನು ಮೈಸೂರಲ್ಲೇ ಇದ್ದೆ, ಅದೆಲ್ಲ ತನಿಖೆನೂ ಮಾಡಿದೆ ಏನಂತೇಳಿ. ಆ ರಿಪೋರ್ಟು ಕೂಡ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ತಮಗೆ ಆ ಮಾಹಿತಿಯನ್ನು ಕಳಿಸ್ತೀನಿ, ತಾವು ನೋಡಿ ಅದನ್ನು.
ಅದಾದ ಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಹೌದು. ಅದಕ್ಕೋಸ್ಕರನೇ 106 ಕಿಲೋಮೀಟರ್ ಇದ್ದದ್ದನ್ನ 50 ಕಿಲೋಮೀಟರ್ ಮಾಡಿದ್ದೇವೆ. ಇನ್ನೂ ಪೊಲೀಸ್ ಕಮಿಷನರು ಇನ್ನೂ ಏನಾರ ಕಮ್ಮಿ ಮಾಡಬೇಕು ಅಂತಂದ್ರೆ ಅದನ್ನು ಕಮ್ಮಿ ಮಾಡತಕ್ಕಂತದಕ್ಕೆ ನಾವು ರೆಡಿ ಇದ್ದೇವೆ. ಕೇರಳನೇ ಬೇರೆ, ಕರ್ನಾಟಕನೇ ಬೇರೆ, ಓಣಂ ಬೇರೆ, ಓಣಂ ಬೇರೆ, ದಸರಾನೇ ಬೇರೆ. ದಸರಾ ಅವತ್ತಿಂದ ಪರಂಪರೆಯಾಗಿ ಬಂದಿರತಕ್ಕಂತದ್ದು ಅಲ್ವಾ. ಅದರಿಂದ ಮೈಸೂರಿನ ಜನತೆನೂ ಕೂಡ 6 ತಿಂಗಳಿಂದ ಕರೋನಾ 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 ಲಾಕ್ ಡೌನ್ ನೋಡಿದ್ದಾರೆ, ಎಲ್ಲ ನೋಡಿದ್ದಾರೆ. ಆಮೇಲೆ ಇನ್ನೊಂದು ಇವರೇ ನಿಮಗೆ ಲಕ್ಷಾಂತರ ಜನ ಜೀವನ ಮಾಡತಕ್ಕಂತದ್ದು ಇದ್ದಾರೆ. ಫುಟ್ಪಾತ್ದಲ್ಲಿ ಎಷ್ಟು ಜನ ಅಂಗಡಿಗಳು ನಡೆಸಲ್ಲ ಈ ದಸರಾ. ಇದರಿಂದ ಈ ದಸರಾದಿಂದ 1 ವರ್ಷಗಳ ಕಾಲ ನಡೀತಕ್ಕಂಥವ್ರು ಬೇಕಾದಷ್ಟು ಜನ ಇಲ್ವಾ? ಅದಕ್ಕೆ ಪೊಲೀಸ್ ಕಮಿಷನರ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಎಲ್ಲೂ ಕೂಡ ಪಾರ್ಕಿಂಗ್ ಇರಬಾರ್ದು, ಎಲ್ಲೂ ಕೂಡ ಗುಂಪು ಗುಂಪು ಮಾಡಬಾರ್ದು, ಅದೆಲ್ಲ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ನ ಕೂಡ ಕೊಟ್ಟಿದ್ದೇವೆ. ಅವರು ಮಾಹಿತಿಯನ್ನು ಸದ್ಯದಲ್ಲೇ ಕೊಡ್ತಾರೆ. ಇವರೇ ಇನ್ನೂ ಬಜೆಟ್ ನಾವು 1 ರೂಪಾಯಿನು ಮಾಡಲೇ ಇಲ್ಲ, ಖರ್ಚೇ ಮಾಡಲಿಲ್ಲ. ಅದಕ್ಕೆ ಇವಾಗ ಎಕ್ಸ್ಪರ್ಟ್ ಕಮಿಟಿಯರು ಕೊಟ್ಟಿರೋದ್ರಿಂದ 8 ದಿವಸ ಅದನ್ನು 2-2 ಗಂಟೆ ಕೊಟ್ಟಿದ್ದಾರೆ. 2-2 ಗಂಟೆ ಅದು ಏನು, ಮೈಸೂರಿನವರಿಗೆ ಪ್ರಿಫರೆನ್ಸ್ ಕೊಡಬೇಕು, ಕರ್ನಾಟಕದವರಿಗೆ ಪ್ರಿಫರೆನ್ಸ್ ಕೊಡಬೇಕು ಅಂತಕ್ಕಂಥದ್ದು ಇದೆ. 2-2 ಗಂಟೆಗೆ ಏನೇನು ಪ್ರೋಗ್ರಾಮ್ ಅಂತ ಫೈನಲ್ ಮಾಡ್ತೀವಿ. ಇವತ್ತು ಅವ್ರಿಗೆ ಏನೇನು ಕೊಡಬೇಕು ಅಂತಕ್ಕಂಥದ್ದು ಅಲ್ಲಿ ಫಿಕ್ಸ್ ಮಾಡ್ತೀವಿ. ಎಲ್ಲ ಓಪನ್ ಆಗಿರ್ತದೆ ಇವರು, ಇದರಲ್ಲಿ ಏನು ಮುಚ್ಚುಮರಿ ಏನಿಲ್ಲ. ನಾನು 3 ದಿವಸದಿಂದ ಮೈಸೂರಿನಲ್ಲಿ ಇದ್ದೀನಿ. ಇವಾಗ DDP ಗೂ ಮಾತಾಡಿದೆ, ಡಿಪಾರ್ಟ್ಮೆಂಟ್ನವ್ರಿಗೂ ಮಾತಾಡಿದೆ, ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೇನೆ. ಎಲ್ಲೆಲ್ಲಿ ಕರೋನಾ ಇದೆ, ಎಲ್ಲಿ ಶಿಕ್ಷಕರಿಗೆ ಮತ್ತು ಡಿಪಾರ್ಟ್ಮೆಂಟ್ನವರಿಗೆ ಬಂದಿದೆ ಅಂತಕ್ಕಂಥದ್ದನ್ನು ಮಾಹಿತಿ ಕಲೆಕ್ಟ್ ಮಾಡಿದ್ದೇನೆ. ಈ ಬೆಂಗಳೂರಿಗೆ ಹೋಗಿ ಅದನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಎಜುಕೇಷನ್ ಇವರಿಗೆ ಅದನ್ನು ಮಾಹಿತಿ ಕೊಡ್ತೇನೆ. ಅವ್ರು ಏನು ಡಿಸೈಡ್ ಮಾಡ್ತಾರೆ ಅದು ಮಾಡಲಿ. ಒಟ್ಟಿನಲ್ಲಿ ಮೈಸೂರಿನ ಅಲ್ಲ, ಮೈಸೂರಿನ ಪರಿಸ್ಥಿತಿ ಏನಿದೆ, ಶಿಕ್ಷಕರು ಇರ್ಬೋದು ಬೇರೆ ಬೇರೆ ಇರ್ಬೋದು, ಅದನ್ನು ಮಾಹಿತಿಯನ್ನು ಡಿಪಾರ್ಟ್ಮೆಂಟ್ಗೆ ಕೊಡ್ತೇನೆ. ನಾನು ನಾನೇ ಡಿಸಿಷನ್ ತೊಗೊಳೋಕ್ಕಾಗಲ್ಲ. ಈ ಸಿಚುಯೇಷನಲ್ಲಿ ಇಷ್ಟಿದೆ, ಎಷ್ಟಿದೆ ಅಂತಕ್ಕಂಥದ್ದು ಕಲೆಕ್ಟ್ ಮಾಡಿದ್ದೇನೆ, ಅದು ಅವ್ರಿಗೆ ಮಾಹಿತಿ ಕೊಡ್ತಾರೆ. ಇನ್ನೂ ಹೇಳಲಿಲ್ವಲ್ಲ ಅವರು, ಹೇಳಿದ ಮೇಲೆ ತೀರ್ಮಾನ ಮಾಡ್ತೀವಿ. ಇನ್ನೂ ಹೇಳಲಿಲ್ಲ ಅವರು. ಇಲ್ಲಿ ಸಿಚುಯೇಷನ್ ಏನಿದೆ ಅವ್ರಿಗೆ ಮಾಹಿತಿ ಕೊಡ್ತಕ್ಕಂಥದ್ದನ್ನು ಮಾಡ್ತೇನೆ. ಅವರಿಂದ ಆದೇಶ ಬಂದಾದಮೇಲೆ ಎಲ್ಲ ಜನಪ್ರತಿನಿಧಿಗಳು, ಶಿಕ್ಷಣ ತಜ್ಞರು ಯಾರ್ಯಾರು ಇರ್ತಾರೆ ಅವ್ರನ್ನ ಕರೆಸಿ ಏನೆಲ್ಲ ಪ್ರಿಕಾಷನರಿ ಮಾಡ್ಬೋದು ಅದನ್ನು ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಚೀಫ್ ಸೆಕ್ರೆಟರಿ ಮತ್ತು ಫೈನಾನ್ಸ್ನವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ. ನಾವು ಕಳೆದ ಸಲ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಸಾಲ್ವ್ ಮಾಡಿ ಅಂತಕ್ಕಂಥದ್ದು. ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, 2-3 ದಿನದಿಂದನೂ ಕೂಡ ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ. ಉದ್ಘಾಟನೆಗೆ ಈಗ ನಾನು ತಿಂಡಿ ತಿನ್ನುವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದರು, ಏನಪ್ಪ ಎಕ್ಸ್ಪರ್ಟ್ ಕಮಿಟಿದು ಏನು ಅಂತ. ಎಕ್ಸ್ಪರ್ಟ್ ಕಮಿಟಿದು ಈ ಥರ ಮಾಡಿದ್ದಾರೆ ಸರ್, ಎಕ್ಸ್ಪರ್ಟ್ ಕಮಿಟಿ ಏನು ಮಾಡಿದ್ದಾರೆ ಅದ್ರ ಪ್ರಕಾರ ಮಾಡ್ತೀವಿ ಅಂತೇಳಿ ಅದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. 1. 2ನೇದು ಲಿಸ್ಟನ್ನು ಅವ್ರ ಕೈ ಕೊಟ್ಟಿದ್ದೋ ನಾವು, ಯಾರು ಕರೋನಾ ವಾರಿಯರ್ಸ್ ಅಂತೇಳಿ. ಅದಕ್ಕೆ ಇವಾಗ ಅವರು ಡಾಕ್ಟರ್ ಮಂಜುನಾಥ್ ಅವರಿಂದ ಉದ್ಘಾಟನೆ ಮಾಡಿಸಿ ನೀವು ಅನೌನ್ಸ್ ಮಾಡಿ ಅಂತೇಳಿ ಈಗ ತಿಂಡಿ ತಿನ್ನುವಾಗ 5 ನಿಮಿಷದಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ನೀನು ಅನೌನ್ಸ್ ಮಾಡಬೇಕಪ್ಪ ಅವ್ರ ಹೆಸರನ್ನ, ಅದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅಂತಕ್ಕಂಥದ್ದನ್ನೇ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಬರೇ ಉದ್ಘಾಟನೆ, ಇನ್ನು ಮಿಕ್ಕದ 5-6 ಜನ ಏನಿದ್ದಾರೆ ಈಗ ಇವ್ರು ಕೊಟ್ಟಿದ್ದಾರೆ, ಯಾರು ಕಾರ್ಪೊರೇಷನ್ ಕಮಿಷನರ್ ಕೊಟ್ಟಿದ್ದಾರೆ, ಪೊಲೀಸ್ ಕಮಿಷನರ್ ಒಂದು ಹೆಸರು ಕೊಟ್ಟಿದ್ದಾರೆ, ಡಾಕ್ಟರ್ ಇದ್ರ ಡಿಪಾರ್ಟ್ಮೆಂಟಿಂದ 3 ಹೆಸರು ಬಂದಿದೆ, ಒಟ್ಟು 6 ಹೆಸರು ಬಂದಿದೆ. ಒಂದು ಅಡಿಷನಲ್ ಆಗಿದೆ, ಬೆಂಗಳೂರು ಮೈಸೂರಿನಲ್ಲಿ ಸುತ್ತಮುತ್ತ ಈ ಡೆಡ್ ಬಾಡಿ ಏನು ಆಗಿರ್ತದೆ ಅದನ್ನು ಒಬ್ಬ ಯಾರೋ ಅಯ್ಯೂಬ್ ಖಾನು ಸುಮಾರು 300-350 ಬಾಡಿನ ಏನೋ ಇದು ಮಾಡತಕ್ಕಂಥದ್ದಕ್ಕೆ ವ್ಯವಸ್ಥಿತೆ ಮಾಡಿದ್ದಾನೆ, ಅವನೊಂದು ಹೆಸರು ಕನ್ಸಿಡರ್ ಮಾಡಿ ಅಂತೇಳಿ ಬೆಂಗಳೂರಿನಲ್ಲಿ ಅವತ್ತು ಬಂದಿತ್ತು. ಅವ್ರ ಹೆಸರನ್ನು ಮಾತ್ರ ಅದು 5 ಜನ ಜೊತೆಗೆ ಇನ್ನೊಂದು ಹೆಸರು ಇನ್ಕ್ಲೂಡ್ ಆಗಿದೆ. ಉದ್ಘಾಟನೆ ಒಬ್ಬರೇ ಮಂಜುನಾಥ್, ಇನ್ನು ಮಿಕ್ಕದಂಥವ್ರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ. ಶ್ರೀಮತಿ ಮರಗಮ್ಮ ಪೌರ ಕಾರ್ಮಿಕರು, ಡಾಕ್ಟರ್ ನವೀನ್ ಕುಮಾರ್ ಮೆಡಿಕಲ್ ಆಫೀಸರ್, ಶ್ರೀಮತಿ ರುಕ್ಮಿಣಿ ಸೀನಿಯರ್ ಜಿಲ್ಲಾ ಆಸ್ಪತ್ರೆ ಸ್ಟಾಫ್ ನರ್ಸ್, ಶ್ರೀಮತಿ ನೂರ್ಜಾನ್ ಆಶಾ ಕಾರ್ಯಕರ್ತೆ, ಕುಮಾರ್ ಪಿ CPC ಮೈಸೂರು ನಗರ ಪೊಲೀಸ್ ಕಾನ್ಸ್ಟೇಬಲ್, ಶ್ರೀ ಅಯೂಬ್ ಅಹಮದ್ ಸಾಮಾಜಿಕ ಕಾರ್ಯಕರ್ತರು.